ಮಾಜಿ ಪ್ರಧಾನಿಗಳು, ಮಣ್ಣಿನ ಮಗ, ರೈತರ ಸ್ನೇಹಜೀವಿ ಸನ್ಮಾನ್ಯ ದೇವೇಗೌಡರ ಏನು ಇವತ್ತು 85ನೇ ವರ್ಷಕ್ಕೆ ವಸಂತಕ್ಕೆ ಏನು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಈ ಶುಭ ಸಂದರ್ಭದಲ್ಲಿ. ಈ ಒಂದು ಏನು ಯಾವಾಗಲೂ ಕೂಡ ಬಡವರು ವರ್ಗರ ಬಗ್ಗೆ ಕಡಕಡೆ ಇಟ್ಕೊಂಡು ಅನ್ನದಾತರ ಬಗ್ಗೆ ರೈತರ ಬಗ್ಗೆ ಸದಾ ಜನರಿಗೆ ಯಾವುದೇ ಸಂಕಷ್ಟ ಆಗಬಾರ್ದು ಅಂತ ಹೇಳಿ ಪ್ರತಿ ಹಂತದಲ್ಲಿ ಕೂಡ ಅವರ ಧ್ವನಿಯನ್ನ ಮಾಡ್ತಾ ಇವತ್ತು ಅವರ ಹುಟ್ಟುದಬ್ಬದ ಈ ಶುಭ ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿ ಕ್ಯಾಂಟೀನ್ ಅನ್ನ ನಮ್ಮ ಬೆಂಗಳೂರು ನಗರದಲ್ಲಿ ಪ್ರಪ್ರಥಮವಾಗಿ ಬಸವನಗುಡಿಯ ಕ್ಷೇತ್ರದಲ್ಲಿ ಪಕ್ಷದ ಅಡಿಯಲ್ಲಿ ಜಾತ್ಯತೀತ ಜನತಾದಳ ಪಕ್ಷದ ಅಡಿಯಲ್ಲಿ ನಮ್ಮ ಅಪ್ಪಾಜಿ ಕ್ಯಾಂಟೀನ್ನ ಹೆಸರಿನಲ್ಲಿ ನನ್ನ ವೈಯಕ್ತಿಕವಾಗಿ ಈ ಒಂದು ಕ್ಯಾಂಟೀನನ್ನು ಇನ್ನು ಒಂದು ತಿಂಗಳಲ್ಲಿ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕ್ಯಾಂಟೀನಿನ ಉದ್ದೇಶ ಇವತ್ತು ಬಡವರು ಬಗ್ಗರು ಬಹಳಷ್ಟು ಜನ ಒಂದು ಹೊತ್ತು ಊಟಕ್ಕೂ ಕೂಡ ಹೊರದಾಡುವಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿದೆ. ಅದಕ್ಕೋಸ್ಕರ ಇವತ್ತು ಈ ಒಂದು ಸ್ವಚ್ಛತೆ ಹಾಗೂ ರುಚಿಯನ್ನು ಇಟ್ಕೊಂಡು ಹೈಜೆನಿಕ್ ಆಗಿ ಒಂದು ಕ್ಯಾಂಟೀನನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಈ ಒಂದು ವ್ಯವಸ್ಥೆಯನ್ನು ನಾನು ಮಾಡಿಕೊಂಡಿರತಕ್ಕಂಥದ್ದು. ತಮ್ಮೆಲ್ಲರಿಗೂ ಗೊತ್ತಿದೆ, ವೈಕುಂಠ ಏಕಾದಶಿ ದಿನ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಗಳಲ್ಲಿ 1,00,000 ಲಾಡನ್ನು ಮಾಡಿ ಭಕ್ತಾದಿಗಳಿಗೆ ವಿನಿಯೋಗ ಮಾಡುವ ವ್ಯವಸ್ಥೆಯನ್ನು ನಾನು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಜೊತೆಗೆ ಬಡವರಿಗೆ ಏನಾದರೂ ಊಟ ಕೊಡಲಿಕ್ಕೆ ಸಾಧ್ಯವಾಗುತ್ತಾ ಯೋಚನೆ ಮಾಡು ಅಂತೇಳಿ ನನ್ನಲ್ಲಿ ಅವರು ಒಂದು ಕಿವಿ ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಕೂಡ ಬಹಳಷ್ಟು ಯೋಚನೆ ಮಾಡಿ ಇವತ್ತು ಆಕ್ಚುಲಿ ಉದ್ಘಾಟನೆ ಮಾಡಬೇಕಾಯಿತು. ಅನಿವಾರ್ಯ ಕಾರಣಗಳಿಂದ ಅದು 1 ತಿಂಗಳಿಗೆ ಮುಂದೂಡುತ್ತಿದ್ವಿ. ಇವತ್ತು ಅದಕ್ಕೋಸ್ಕರನೇ ಈ ಒಂದು ಶುಭ ದಿನ ಘೋಷಣೆ ಮಾಡಬೇಕು ಅಂತೇಳಿ ಇವತ್ತು ನಾವು ಘೋಷಣೆ ಮಾಡ್ತಾ ಇರತಕ್ಕಂಥದ್ದು. ತಿಂಡಿ ಇಡ್ಲಿ ವಡೆ ಮತ್ತು ಚಟ್ನಿ ಸಾಂಬಾರ್ ಇದಕ್ಕೆ ಬರೀ 5 ರೂಪಾಯಿ, ಮತ್ತೆ ಕಾಫಿ ಟೀಗೂ ಕೂಡ ಬರೀ 5 ರೂಪಾಯಿ, ಮಧ್ಯಾಹ್ನ ಊಟ ಬಿಸಿ ಊಟಕ್ಕೆ 10 ರೂಪಾಯಿಯನ್ನ ನಾವು ಫಿಕ್ಸ್ ಮಾಡಿ ಆಟೋ ರಿಕ್ಷಾ ಚಾಲಕರಿರ್ಬೋದು, ಈ ತಳ್ಳುಗಾಡಿ ತರಕಾರಿ ಗಾಡಿಗಳಿರ್ಬೋದು, ಮತ್ತೆ ಬಡವರು ಬಗ್ಗರು ಇರ್ಬೋದು, ಇಂಥವ್ರು ಎಲ್ರಿಗೂ ಕೂಡ ಅನುಕೂಲವಾಗುವಂತ ಈ ಒಂದು ಕ್ಯಾಂಟೀನ್ನ ವ್ಯವಸ್ಥೆ ಇರುತ್ತೆ. ಇದು ಬೆಂಗಳೂರಲ್ಲಿ ಬಸವನಗುಡಿ ಪ್ರಾರಂಭ ಮಾಡಿ ಇಡೀ ಬೆಂಗಳೂರಲ್ಲಿ 28 ಕ್ಷೇತ್ರಗಳಲ್ಲಿ ಕೂಡ ಇದನ್ನ ಮುಂದೂಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಹಾಕೊಂಡಿರತಕ್ಕಂಥದ್ದು. ಕ್ಯಾಮರಾ